ನಾನೇ ಧರ್ಮರಾಜನನ್ನು ಸರ್ಪದಿಂದ ಮೆರೆತಿರುವ ನಿನ್ನ ಸರ್ಪದ ಹೆಡೆಯನ್ನು ಕತ್ತರಿಸಲೇಬೇಕು ಮಗನ. ಯಾವಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಗೌಡ ನಾಡ ಗೌಡ ನಾನೇ ಮಹಾರಾಯ. ಅದು 20 ನಡೆದ ಉತ್ತಮ ರೈತ ಸ್ಪರ್ಧೆಯಲ್ಲಿ ಡಾಕ್ಟರ್ ಹಿಂದ ಸಸಿ ಉತ್ತಮ ರೈತ ಎಂದೇ ಅನಿಸ್ಕೊಂಡಿಯೋ ಹತ್ತು ಹೊಂದಿದ್ದೆ ಅಗ್ನಿ ರಾಜನ ಅಗ್ನಿ ಈ ನನ್ನ ಧಾವಾಗನೆ ಸಮಾಪ್ತಿ ಆಗಬೇಕಾದ್ರೆ ಇಂದು ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿನ್ನ ಜೋಳದ ಗೂಡಿಗೆ ಬೆಂಕಿ ಬೆಳೆ ತುಂಬಿ ನಿಂತಿರುವ 50 ಎಕರೆ ವರಲಕ್ಷ್ಮಿ ಹತ್ತಿ ಹೊಲಕ್ಕ ಬೆಂಕಿ ಬೆಂಕಿ ಹಾಕಿ ನನ್ನ ಕಾವಾಗಿ ನಾನು ನಂದಿಸಿಕೊಳ್ಳದಿದ್ದರೆ ನೀನು ಹೊಲಕ ಬೆಂಕಿ ಹಚ್ಚಿ ನನ್ನ ದಾವಾಗಿ ನಂದಿಸಿಕೊಳ್ಳದಿದ್ದರೆ ಹೆಸರು ಅಗ್ನಿ ಅಗ್ನಿ ಯೋಜನೆ ಅಲ್ಲ ಸಂಭ್ರಾಂತ ರೋಷನ್ ಸಾಗಯ ಝಲಕ್ತಾ ಪರವಾನೆ ಕಿಲೆ ಸಂಭ್ರಾಂತ ರೋಷನ್ ಸಾಗಯ ಝಲಕ್ತಾ ಪರವಾನೆ ಕಿಲೆ ಮೈನೆ ಮೈನೆ ಧರ್ಮರಾಜ ಕಾ ದೋಸ್ತಿ ಕರುಂಗಾ ಐಸೆ ಟೈಮ್ ಮೇ ಕಮಾನೆ ಕೇ ಲಿಯೇ ಜಾನಿ ಆ ಜಾನಿ ಓಕೆ ನಾನೇ ದೊಡ್ಡ ರೈತನೆಂದು ದೊಡ್ಡ ರೈತ ಮೈತ್ರನಲ್ಲ ಧರ್ಮರಾಜ್ ಅವನು 50 ಎಕರೆ ವರಲಕ್ಷ್ಮಿಗೆ ಬೆಂಕಿ ಹಚ್ಚಿ ಅವನು ಅದೇ ಬೆಂಕಿಯಲ್ಲಿ ಅವನು ಸುಟ್ಟು ಹಾಕಿ ಬಂದವರು ಬಿಡು ಆವಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನೋಡ್ರಿ ಅವ್ರ ರುಂಡ ಒಂದೇ ಏಕೆ ಹಿಂಡ ರಾಜರ ಕಂಡು ನೆನೆಸಿಕೊಂಡ ಧರ್ಮದ ಪಿಂಡ ಎತ್ತಿದಾಗವೇ ನನಗೆ ಜಾಣರ ಜಾಣಿ ಅಂತ ಕರಿ ಶಬಾ ಜಾಣಿ ಶಬಾ ನಾನೊಂದು ಕೆಲಸ ಹೇಳಿದರ ಆದ್ರೆ ನನಗೆ 10 ಕೆಲಸ ಮಾಡೋ ಚಾಲಗಾರನಂದ್ರೆ ನೀನೇ ಆಯ್ತು ಆ ಬಸವಂತನ ಆಸ್ತಿ ದೊರಕಿಸಿಕೊಟ್ಟಂತೆ ಇಂದು ಆ ಧರ್ಮರಾಜನ ಆಸ್ತಿ ದೊರಕಿಸಿಕೊಟ್ಟಿದ್ದಾದ್ರೆ ಈ ಅರ್ಭಂಗಿ ನಾಡಿಗೆಲ್ಲ ನಾನೇ ತೊರೆ ಸಾಧ್ಯವಿಲ್ಲ ಸೋತರ ಸಾಧ್ಯವಿಲ್ಲ ಈ ನರಸಿಂಹ ಧನಿಯ ಭಂಗವಾಗಿರುವವರೆಗೂ ನಮ್ಮ ಧನಿಯ ಆಸ್ತಿ ಕದಿಲಿಕ್ಕೆ ನಿಲುಗು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇವನು ಬರೀ ನರಸಿಂಹನಲ್ಲ ಗೆದ್ದ ನಿಮ್ಮಂತ ಸಿಂಹಗಳ ಜೊತೆ ಹೋರಾಡಿ ಸತ್ಯವನ್ನೇ ಎತ್ತಿ ಹಿಡಿದ ಜಯಸಿಂಹ ನಿಮ್ಮಂತ ಸಾವಿರಾರು ದೇಶಮಗಳೇ ನನ್ನ ಜಾಲದಲ್ಲಿ ಬಿದ್ದು ನೇಣುಕೊಂಬ ನೋಡ್ತಿರುವಾಗ ನಿನಗೇ ತುಂಬಬೇಕು ಯೋಚಿಸೋಣ ಜಯಸಿಂಹ ಸುಮ್ಮನೆ ಬಂದದಾರಿಗೆ ಸುಂಕವಿಲ್ಲದೆ ಹೊರಟ ಇಲ್ಲದೆ ನಿನ್ನ ಗುಂಡಿಗೆ ಆಹುತಿ ಆಗ್ತೀಯ ಮಗನ ನಿನ್ನಂತ ಡುಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳುವಂತ ಹೇಳಿಯಲ್ಲ ಈ ನರಸಿಂಹ ನಿತ್ಯ ನಿಮ್ಮಂತ ಸಿಂಹಗಳ ಜೊತೆ ಹೋರಾಟ ಮಾಡಲೇಬೇಕಲ್ಲ ಅರ್ಧ ನಿಮಿಷದೊಳಗಾಗಿ ಈ ನಿನ್ನ ರುಂಡ ಬಂದು ಬೀಳುವುದು ಈ ನನ್ನ ನರಸಿಂಹ
ಹತ್ತು ನಿಮಿಷದಲ್ಲಿ ನಿಂತ ಸಾವಿರಾರು ಜೀವ ಜೈಶಿವಗಳು ನನ್ನ ಜಾಲದಲ್ಲಿ ಬಿದ್ದಿರುವಾಗ ನೀನಿಗೇಕೆ ಬೇಕು ಈ ಹುಚ್ಚುತನ? ಹಿಂದೆ ಹಿರಣ್ಯ ಕಶಪ್ರಿಂತೆ ಆಡುಬಲೆ ಎಲ್ಲಿ ನೀನು ಒತ್ತು ಆಡುಬಲೆ? ಇದನ್ನು ನೀ ಕಟ್ಟಿ ಹಿಡಿದು ಅಹಂಕಾರದ ಮೆಟ್ಟಲೇರಿದ್ರೆ ಅದೇ ನನ್ನ ಕೃಷ್ಣ. ಆ ನರಸಿಂಹನ ಹೊಟ್ಟೆ ಹೇರದಂತೆ ನಾವು ನಿನ್ನ ಹೊಟ್ಟೆ ಹೇರಬೇಕಾದಂತೆ ಬೇಕಾಗಿಲ್ಲ. ನಾನಿರುವಾಗಲೇ ನಿನಗ್ಯಾಕಲೇ ಭಯ ಭೀತಿ? ನಾನಿರುವಾಗ ನಿನಗ್ಯಾಕಲೇ ಭಯ ಭೀತಿ ಅಂತೇಳಿ ಮನೆಯವ್ರನ್ನ ಅದನ್ನ ಅದನ್ನ ಅಂತೇಳಿ ನಮಗೆ ಹೆಂಗ ಚೂರಿ ಹಾಕಾಕೊಳಕತ್ತಂದ್ರು? ಇತ್ತವನು ನೋಡಿ ಅಂಗಡಿ ಎಲ್ಲ ಸತ್ಯಾನಾಶ ಮಾಡಿದ ಊರಾಗಿನ ಮಂದಿನ ಕರ್ಕೊಂಡ್ ಬಂದ ಬಂದು ಕಚ್ಚಿ ಮ್ಯಾಲ ಮೆರವಣಿಗೆ ಮಾಡ್ಸಾಕತ್ತ ನಮ್ಮ ಕೈ ಅವನು ಅದನ್ನ ಅಂತಾನ. ನರಸಿಂಹ ಆ ಕಟ್ಲಿ ಒಂದ್ ಸ್ವಲ್ಪ ಹೆಂಗ್ ಸರ್ಸಮ್ಮ ಯಾಕ ಮುಂದೆ ತಗೊಳಕತ್ತಂದ್ರೆ ನಮಗೆ ಹೆಂಗ್ ಸಣ್ಣಂಗ ಹೋಗ್ತೈತಿ? ಈಗ ನೀ ಬಂದ ಕೆಲಸ ಏನೈತಿ ಮತ್ತೆ ಹೇಳ್ಬಿಟ್ಟ ನಮ್ಮ ದಲಿಯರ ಮುಂದೆ ಇಷ್ಟ ಸಾಕ. ಅನ್ನ ಹಾಕಿದವರ ಮನೆ ಖಾಲಿ ಹೋಗ್ಕೊಂಡೆ ತುಪ್ಪು ಕೂಲಿ ದಾಸಿಗಾಗಿ ನಿಮ್ಗೆ ಎಲ್ಲ ಶೌರ್ಯವನ್ನು ಇವರಿಗೆ ಬಗ್ಗಿಸಿ ಹೇಳಿಯಾಗಿ ನಿಂತಿರುವ ನಿನ್ನಂತ ನರಸಿಂಹ ಸಿಕ್ಕಂತ ಕುರಿ ಹಾಲು ಕುಡಿದು ಮದದ ಮಧ್ವಾನಿಯಾಗಿ ಬಂದು ನಿಮ್ಮೊಂದಿಗೆ ಚಟ್ಟಿ ಹಾಕಿ ಸೊಟ್ಟು ಬಾರಿಸಿದರೆ ಇಂಥ ಹತ್ತಾರು ಸೌಕರ್ಯಗಳ ಬಂದು ಕುರಿದೊಡ್ಡಿಯಲ್ಲಿ ಮಾತು ಬಿಡಿಸಿದಂತ ನಿನ್ನ ಪೌರುಷದ ಹುಚ್ಚು ಹೆಚ್ಚಾಯ್ತು ಕಣು. ಸೋಮಣೆ ನಿನ್ನ ಕಥೆ ಏನೈತೆ ಅಂತ ಹೇಳಿ ಹೊರಟು ಹೋದ್ರು ಇಲ್ಲಿಂದ. ಅದನ್ನ ನೀ ಕಟ್ಟಿ ಹಿಡಿದು ಅಹಂಕಾರದ ಮೆಟ್ಟಲೇರಿದರೆ ಈ ನಿನ್ನ ಹೊಟ್ಟೆ ಹರಿಯುವುದು ರಕ್ತ ಕುಡಿದು ಬಿಟ್ಟನು ಮಗಳ ಎಚ್ಚರ. ನಾನೇ ಗಂಡೆಂದು ಮಗಳು ಖಂಡ ನಾಳೆ ನಡೆಯುವ ದೇವಿ ಉತ್ಸವದಲ್ಲಿ ಆನೆಯ ಮೇಲೆ ಹಬ್ಬ ಹಾರಿನೊಂದಿಗೆ ನಮ್ಮ ಮನೆಯ ಮೆರವಣಿಗೆ ಇದೆ ಅಂತ ತಿಳಿಸಲು ಬಂದಿದ್ದೆ ಅಷ್ಟೇ. ಹೋಗಿ ಪ್ರಜಾ ಸರ್ಕಾರವಾದ್ರೂ ಆ ಧರ್ಮ ಅದನ್ನ ಅಮ್ಮ ಇನ್ನ ಆಗ್ತೈತೆ ಅಂದ್ರೆ ಅವಮಾನ. ನಿಮ್ಮ ಮಾನಕ್ಕೆ ಅವಮಾನ ಗತಿ. ಆ ಮೆರವಣಿಗೆಯಲ್ಲಿ ಧರ್ಮರಾಜನ ಪ್ರಾಣ ಪಕ್ಷ ಆರಲೇಬೇಕು. ಶಾನಿ ಹಾಗಂತ ನೀನು ಒಂದು ಪ್ಲಾನ್ ಇದಕ್ಕೆ ಹಾಕಿದಾದರೆ ಮುಂದಿನ ಮೆರವಣಿಗೆಯಲ್ಲಿ ಈ ಅಗ್ನಿ ರಾಜ್ಯ ಕಾಣಿಸ್ಕೊಳ್ಳೋನು. ಅವನ ಮರಣ ಆದ ನಂತರ ನಿಮ್ಮಿಂದ ಓಡಿ ಬರಬಹುದು ಆ ಮಹಾರಾಜರ ಅಪ್ಪರಸದ ರಾಣಿ. ಬೆಂಗಳೂರು ಲಗಾಸಿ ಅಂತ ಲಗಾಸಿ ಹೋಗೋಣ.
ಮಾಡಿ.